ಪಂಚಮಿಯ ಪುಣ್ಯ ಪರ್ವದ ದಿನದಂದು ದಿನವಾಣಿ ಮಾತೆ ಆಶೀರ್ವಾದ ಬೇಡಿಕೊಂಡು ಇಂದಿನ ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಿದಂತಹ ಯುಗಲ ಮುನಿಗಳಿಗೆ ನನ್ನ ನಮಸ್ತುಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಗಣ್ಯರಿಗೆ ವಂದಿಸುತ್ತಾ ಹಾಗೂ ಇಂದಿನ ಶಿಬಿರದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಪುಟಾಣಿಗಳಿಗೆ ಅವರ ಮನೆ ಮಂದಿಗೆಲ್ಲ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ಜೊತೆಗೆ ಇಂತ ಸುಂದರವಾದ ಧಾರ್ಮಿಕ ಪಾಠಶಾಲೆಯನ್ನು ಆಯೋಜಿಸಿದಂತ ಅಂತಾರಾಷ್ಟ್ರೀಯ ಜೈನ್ ಫ್ರೆಂಡ್ಸ್ ಗ್ರೂಪ್ ಮತ್ತೆ ಸುಹಸ್ತಿ ಯುವ ಜೈನ್ ಮಿಲನ್ ಬೆಂಗಳೂರು ಅವರಿಗೆ ನನ್ನ ಅಭಿನಂದನೆಗಳು. There are two things we need to give our children. One is roots and the other is wings ಅಂತ ಏನೋ ಮಾತಿದೆ. ನಮ್ಮ ಮಕ್ಕಳು ಸ್ವತಂತ್ರವಾಗಿ ಬದುಕಲು ಅವರು ಬಯಸಿದಂತ ಎತ್ತರಕ್ಕೆ ಅವರು ಬೆಳೆಯಲು ಅವರಿಗೆ ರೆಕ್ಕೆಗಳ ಅಗತ್ಯ ಎಷ್ಟು ಇದೆಯೋ ಅಷ್ಟೇ ಅವರನ್ನ ತಮ್ಮ ಪರಿವಾರದೊಂದಿಗೆ ತಮ್ಮ ಸಮಾಜ ತಮ್ಮ ಧರ್ಮದೊಂದಿಗೆ ಬೆಸೆಯುವ ಬೇರುಗಳು ಕೂಡ ಅತಿ ಮುಖ್ಯ. ಪ್ರತಿ ವ್ಯಕ್ತಿಗೂ ತನ್ನ ಭಾಷೆ ಧರ್ಮ ತಾನು ಬೆಳೆದ ಸಂಸ್ಕೃತಿ ಇವೆಲ್ಲ ಅವನ ಬೇರುಗಳು. ಅದನ್ನ ಕಳೆದುಕೊಂಡಲ್ಲಿ ಆತ ತನ್ನತನವನ್ನೇ ಕಳೆದುಕೊಂಡಂತೆ. ಹಾಗಾಗಿ ವಿದೇಶದಲ್ಲಿದ್ದರೂ ಭಾರತೀಯರಾದ ನಾವು ಕನ್ನಡ ಸಂಘಗಳ ಮೂಲಕ ತುಳುಕೂಟಗಳು ಹಾಗೆ ಸಾಂಸ್ಕೃತಿಕ ಸಂಘಟನೆಗಳ ಮೂಲಕ ನಮ್ಮ ಮಕ್ಕಳಿಗೂ ನಮ್ಮ ಸಂಸ್ಕೃತಿಯನ್ನು ಉಳಿಸಲು ಬಯಸುತ್ತೇವೆ. ಬಸದಿ ದೇವಸ್ಥಾನಗಳನ್ನು ವಿದೇಶದಲ್ಲಿ ಸ್ಥಾಪಿಸಿಕೊಂಡು ಧಾರ್ಮಿಕ ಶಿಬಿರಗಳ ಮೂಲಕ ನಾವು ಹುಟ್ಟಿ ಬೆಳೆದ ಧರ್ಮವನ್ನ ನಮ್ಮ ಮಕ್ಕಳಿಗೆ ಪರಿಚಯಿಸುವ ಪ್ರಯತ್ನ ಮಾಡುತ್ತೇವೆ. ಗಾಳಿಪಟ ಹಾರಿಸುವಾಗ ನಾವು ನೋಡ್ತೇವೆ ನಮ್ಮ ಪಟ ಎತ್ತರಕ್ಕೆ ಏರಿ ಬೀಸುವ ಗಾಳಿಗೆ ಹೊಡೆತವನ್ನು ಎದುರಿಸಿ ಆಕಾಶ ಮುಟ್ಟಬೇಕಾದರೆ ನೆಲದ ಮೇಲೆ ನಿಂತು ಅದರ ದಾರವನ್ನು ಹಿಡಿದು ಅದನ್ನ ಕಂಟ್ರೋಲ್ ಮಾಡುವವರು ಯಾರಾದರೂ ಬೇಕಾಗ್ತಾರೆ. ದಾರ ಕೈ ತಪ್ಪಿದರೆ ಗಾಳಿಯ ಹೊಡೆತಕ್ಕೆ ಗಾಳಿಪಟ ದಿಕ್ಕು ತಪ್ಪಿ ಕಳೆದು ಹೋಗುತ್ತದೆ. ಹಾಗೆಯೇ ನಮ್ಮ ನೆಲದಿಂದ ನಾವು ಎಷ್ಟೇ ದೂರ ಹೋದರೂ ನಮ್ಮ ಧರ್ಮಕ್ಕೆ ಬೆಸೆಯುವ ಈ ಬೇರುಗಳನ್ನು ಈ ದಾರಗಳನ್ನು ನಾವು ಜೋಪಾನ ಮಾಡಿ ಕಾಪಾಡಿಕೊಳ್ಳಬೇಕಾಗ್ತದೆ. ಜೈನ ಧರ್ಮದ ಅನೇಕ ಆಚರಣೆಗಳು ಇಂದಿನ ಕಾಲಕ್ಕೆ ಅಪ್ರಸ್ತುತ ಎಂಬ ಮಾತು, ಈಗಿನವರಿಗೆ ಇದರ ಪಾಲನೆ ತುಂಬಾ ಕಠಿಣ ಎನ್ನುವ ಮಾತು ಆಗಾಗ ನಾವು ಕೇಳುತ್ತೇವೆ. ಈಗಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಮುಂದುವರಿಯಬೇಕಾದರೆ, ಒಂದು ಒಳ್ಳೆ ಬಿಸ್ನೆಸ್ ನಡೆಸಬೇಕಾದರೆ, ಒಂದು 4 ಜನರ ಮಧ್ಯೆ ನಾವು ಬೆರೆಯಬೇಕಾದರೆ, ನಾವು ಸಸ್ಯಾಹಾರವನ್ನು ಪಾಲಿಸುವುದು ಅಥವಾ ಮದ್ಯ ಮಾಂಸಾಹಾರ ತ್ಯಾಗ ಮಾಡುವುದು ತುಂಬಾ ಕಷ್ಟ ಎನ್ನುವ ವಿಚಾರ ಬರ್ತದೆ. ಜೊತೆಗೆ ವಿಶೇಷವಾಗಿ ಮಕ್ಕಳ ವಿಚಾರಕ್ಕೆ ಬಂದಾಗ ಅವರ ಬುದ್ಧಿಯ ಬೆಳವಣಿಗೆಗೆ ಅವರಿಗೆ ಸಸ್ಯಾಹಾರಿಗಳಾದ್ರೆ ಪೋಷಕಾಂಶಗಳ ಕೊರತೆ ಬರ್ತದೆ. ಸ್ಪೋರ್ಟ್ಸ್ ನಲ್ಲಿ ಓದಿನಲ್ಲಿ ಅವರು ಮುಂದುವರಿಸಲು ಸಾಧ್ಯವಿಲ್ಲ ಎನ್ನುವ ಭಾವನೆ ಕೂಡ ಅನೇಕ ಜನರಲ್ಲಿದೆ. ಜೊತೆಗೆ ವ್ರತ ನಿಯಮಗಳನ್ನು ಪಾಲಿಸುವುದು ತುಂಬಾ ಕಠಿಣ, ಉಪವಾಸ ನೋಂಪಿಗಳು ಆಚರಣೆಗಳು ಇವೆಲ್ಲ ಈಗಿನ ಕಾಲಕ್ಕೆ ತುಂಬಾ ಕಷ್ಟ ಎನ್ನುವ ಭಾವನೆ ಇದೆ. ಈ ಎಲ್ಲಾ ಮಾತುಗಳಿಗೂ ಅಪವಾದ ಎಂಬಂತೆ ನಮ್ಮ ದೇಶದಲ್ಲಿ ಅನೇಕ ಹೆಸರಾಂತ ಉದ್ಯಮಿಗಳ ಸಾಲಿನಲ್ಲಿ ಜೈನರ ಹೆಸರು ಬರುತ್ತದೆ. ಜೊತೆಗೆ ವಿದೇಶದಲ್ಲೂ ಇವತ್ತು ನಾವು ನೋಡ್ತಾ ಇದ್ದಾಗೆ ಅನೇಕ ನಮ್ಮ ಜೈನ ಬಾಂಧವರು ವಿದೇಶದಲ್ಲಿ ನೆಲೆಸಿಯೂ ಕೂಡ ತಮ್ಮ ಎಲ್ಲಾ ವ್ರತಗಳನ್ನ ತಮ್ಮ ಎಲ್ಲಾ ಆಚರಣೆಗಳನ್ನು ಬಿಡದಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ನಾವು ಎಲ್ಲಾ ಅಂತಾರಾಷ್ಟ್ರೀಯ ವಿಮಾನದಲ್ಲೂ ಜೈನ್ ಮೀಲ್ಸ್ ಎನ್ನುವ ಶಬ್ದ ನೋಡಿದಾಗ ನಮ್ಮವರ ಧರ್ಮ ನಿಷ್ಠೆ ಕಾಣುತ್ತದೆ. ಅಲ್ಪಸಂಖ್ಯಾತರಾದರೂ ನಮ್ಮ ಮೌಲ್ಯಗಳಿಗೆ ನಾವು ಬದ್ಧರಾಗಿದ್ದಾಗ ಸಮಾಜದಲ್ಲಿ ಗೌರವ ದೊರೆಯುತ್ತದೆ ಎಂದೆನಿಸುತ್ತದೆ. ಈ ಸಂಸ್ಕಾರಗಳೆಲ್ಲವೂ ಚಿಕ್ಕಂದಿನಲ್ಲೇ ರೂಢಿಯಾದಾಗ ಮುಂದೆ ನಮ್ಮ ಮಕ್ಕಳು ಹಾದಿ ತಪ್ಪುವ ಅಂಶಕ್ಕೆ ಒಳಗಾಗುವ ಭಯ ಇರುವುದಿಲ್ಲ. ಈ ಮೌಲ್ಯಗಳನ್ನ ರೂಢಿಸಿಕೊಳ್ಳಲು ಈ ಸಂಸ್ಕಾರ ಮಕ್ಕಳಿಗೆ ಕೊಡಲು ಇಂತಹ ಸಂಸ್ಕಾರ ಶಿಬಿರಗಳ ಅಗತ್ಯ ಇಂದಿನ ಕಾಲಕ್ಕೆ ತುಂಬಾ ಇದೆ ಅಂತ ಅನಿಸುತ್ತದೆ ನನಗೆ. ನಾವು ಜರ್ಮನಿ ದೇಶಕ್ಕೆ ಭೇಟಿ ಕೊಟ್ಟಿದ್ದಾಗ ಅಲ್ಲಿ ಡಾಕ್ಟರ್ ಹರ್ಮನ್ ಕುನ್ ಅಂತ ಒಬ್ಬರ ಪರಿಚಯ ಆಗಿತ್ತು. ಅವರು ಜರ್ಮನಿ ದೇಶದವರಾಗಿದ್ದು ಕೂಡ ಜೈನ ಧರ್ಮದ ಬಹಳ ದೊಡ್ಡ ವಿದ್ವಾಂಸರಾಗಿದ್ದರು. ಸ್ವ ಇಚ್ಛೆಯಿಂದ ಜೈನ ಧರ್ಮದ ಅಧ್ಯಯನ ಮಾಡಿ ನಮ್ಮ ತತ್ವಾರ್ಥ ಸೂತ್ರವನ್ನ ಜರ್ಮನಿ ಭಾಷೆಗೆ ಅವರನ್ನು ತರ್ಜುಮೆ ಮಾಡಿಕೊಂಡು ಅದಲ್ಲದೆ ಆ ಭಾಷೆಯ ಸೂತ್ರಗಳನ್ನೆಲ್ಲ ಒಂದು ಕಾರ್ಯಾಗಾರ ಒಂದು ವರ್ಕ್ಶಾಪ್ ಅಲ್ಲಿ ಅವರು ಅಳವಡಿಸಿಕೊಂಡಿದ್ದರು. ಈ ವರ್ಕ್ಶಾಪ್ ಅನ್ನು ಟ್ರೈನಿಂಗ್ ಕಾರ್ಯಾಗಾರದ ರೂಪದಲ್ಲಿ ಅನೇಕ ಜರ್ಮನಿಯ ಪ್ರತಿಷ್ಠಿತ ಸಂಸ್ಥೆಗಳಿಗೆ ಹೋಗಿ ಅವರು ಒಂದು ವರ್ಕ್ಶಾಪ್ ತರ ಅದನ್ನ ನಡೆಸಿಕೊಡುತ್ತಿದ್ದರು. ಜೀವನಕ್ಕೆ ಬೇಕಾದ
ಎಲ್ಲಾ ಮೌಲ್ಯಗಳು ಈ ಸೂತ್ರಗಳಲ್ಲಿವೆ ಏನು ಬೇಕು ಅಂತ ಹೇಳ್ತಿದ್ರು ಅವರು. ಇದರಿಂದ ನಾನು ತುಂಬಾ ಲಾಭ ಗಳಿಸಿದೆ ವೈಯಕ್ತಿಕವಾಗಿಯೂ, ನನ್ನ ಪರ್ಸನಲ್ ಲೈಫಲ್ಲೂ, ನನಗೆ ಫೈನಾನ್ಷಿಯಲ್ ಆಗಿಯೂ ತುಂಬಾ ಲಾಭ ಬಂತು ಈ ವರ್ಕ್ಶಾಪ್ಸ್ ಇಂದ, ಈ ನನ್ನ ವಿದ್ಯೆಯಿಂದ ಅಂತ ಹೇಳ್ತಾ ಇದ್ರು. ಜೊತೆಗೆ ನಾವು ಆಚರಣೆಯಲ್ಲಿ ಈ ಧರ್ಮದ ಬಗ್ಗೆ ತಿಳಿದುಕೊಂಡ ಮೇಲೆ ನಾನು ನನ್ನ ಹೆಂಡತಿ ಆಚರಣೆಯಲ್ಲಿ ಪೂರ್ಣ ಜೈನತ್ವವನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ನಮ್ಮ ಮನೆಗೆ ಅಪರಿಗ್ರಹ ಎನ್ನುವ ಹೆಸರಿಟ್ಟಿದ್ದೇವೆ. ಜೊತೆಗೆ ಪ್ರತಿ ವರ್ಷ ನಾವು ಭಾರತಕ್ಕೆ ಬಂದು ಇಲ್ಲಿಯ ವಿದ್ವಾಂಸರೊಡನೆ ಮಾತಾಡಿ ಇಲ್ಲಿಯ ಕ್ಷೇತ್ರಗಳನ್ನು ಸಂದರ್ಶಿಸುವುದರ ವಿಷಯದಲ್ಲಿ ತುಂಬಾ ಖುಷಿ ಪಡ್ತೇವೆ ಅಂತ ಹೇಳ್ತಾ ಇದ್ರು. ಹಾಗೆ ನೋಡಿದರೆ ನಾವು ಆಚರಣೆಯಲ್ಲಿ ಕಷ್ಟ ಎಂದು ಕೈಬಿಟ್ಟ ಗ್ರಂಥಗಳ ಮೌಲ್ಯವನ್ನು ಅರಿತು ಒಬ್ಬ ವಿದೇಶಿ ಪ್ರಜೆ ಇದನ್ನೆಲ್ಲ ಬಳಸಿಕೊಂಡದನ್ನು ನೋಡಿ ಆಶ್ಚರ್ಯವಾಯಿತು. ಹಾಗೆ ನೋಡಿದರೆ ನಮ್ಮ ಜೈನ ತತ್ವಗಳಿಗೆ ಜಾತಿ ಧರ್ಮದ ಪರಿಧಿ ಇಲ್ಲ ಅಂತ ಅನಿಸ್ತದೆ. ಎಲ್ಲಾ ಕಾಲಕ್ಕೂ ಎಲ್ಲಾ ಸಂದರ್ಭಗಳು ನಮ್ಮ ಜೈನ ತತ್ವಗಳು ಪ್ರಸ್ತುತವಾಗಿರುತ್ತವೆ. ಅಹಿಂಸೆ, ಅಚೌರ್ಯ, ಅಪರಿಗ್ರಹ ಮುಂತಾದ ಪಂಚಾಣುವ್ರತಗಳಿಂದ ಹಿಡಿದು ಎಲ್ಲಾ ಧರ್ಮಗಳಲ್ಲಿಯೂ ಸತ್ಯ ಇದೆ, ಅದನ್ನು ನಾವು ಸ್ವೀಕರಿಸಬೇಕು, ಸಹನೆ ಸಹಬಾಳ್ವೆಯಲ್ಲಿ ಇರಬೇಕು ಎಂದು ಕಲಿಸುವ ಅನೇಕಾಂತವಾದದವರೆಗೆ ಎಲ್ಲವೂ ನಮ್ಮ ಜೀವನವನ್ನ ಉನ್ನತಿಗೆ ಏರಿಸುತ್ತವೆ. ಷೋಡಶ ಕಾರಣ ದಶಲಕ್ಷದಂತಹ ಪರ್ವಗಳನ್ನು ನೋಡಿದಾಗ ಗುಣಗಳನ್ನು ದೇವರ ಸ್ಥಾನದಲ್ಲಿಟ್ಟು ಪೂಜಿಸಿ ಹಬ್ಬವಾಗಿ ಆಚರಿಸಿ ನಮ್ಮ ಜೀವನದಲ್ಲಿ ಈ ಗುಣಗಳ ಮಹತ್ವವನ್ನು ತಿಳಿಸುವುದು ಜೈನ ಧರ್ಮದ ಒಂದು ವಿಶಿಷ್ಟ ಆಚರಣೆ ಎಂದೆನಿಸುತ್ತದೆ. ಇಂದು ವಿಪರೀತವಾದ ಕೊಳ್ಳುಬಾಕ ಸಂಸ್ಕೃತಿ, ಕನ್ಸ್ಯೂಮರಿಸಂ ಈ ಸಂಸ್ಕೃತಿಯಿಂದ ಬೇಸತ್ತು ಪಾಶ್ಚಾತ್ಯರು ಕೂಡ ಅನೇಕ ಹೊಸ ವಿಷಯಗಳನ್ನ ಮುಂದೆ ತಂದಿದ್ದಾರೆ. ಈಗ ಪಾಶ್ಚಾತ್ಯರಲ್ಲೂ ವೇಗನಿಸಂ ಅಥವಾ ಸಸ್ಯಾಹಾರ, ಮಿನಿಮಲಿಸಂ ಅಥವಾ ಮಿತವಾದ ಬಳಕೆ, ಏನು ನಾವು ಅಪರಿಗ್ರಹ ಎಂದು ಇಷ್ಟು ವರ್ಷಗಳಿಂದ ಹೇಳ್ತಾ ಬಂದಿದ್ದೇವೆ, ಇಂತಹ ಮೂವ್ಮೆಂಟ್ಸ್ ಅಲ್ಲಿ ತುಂಬಾ ಪ್ರಚಲವಾಗ್ತಾ ಇದೆ. ನಾವು ಎಷ್ಟೋ ವರ್ಷಗಳಿಂದ ಪಾಲನೆ ಮಾಡ್ತಾ ಬಂದಂತಹ ಮೌಲ್ಯಗಳು ಹೊಸ ಹೆಸರಲ್ಲಿ ಈಗ ಬೆಳಕಿಗೆ ಬರ್ತಾ ಇದೆ. ಈಗಿನ ಜಗತ್ತಿನ ಅಗತ್ಯವೂ ಆಗಿದೆ ಅಂತ ಅನಿಸ್ತಾ ಇದೆ. ಮೌಲ್ಯಯುತ ಜೀವನ ನಡೆಸಬೇಕೆಂದು ಹುಡುಕಾಡುವಾಗ ಈ ಶಬ್ದಗಳೆಲ್ಲ ನಮಗೆ ಹುಟ್ಟಿನಿಂದಲೇ ಪರಿಚಿತವಾದದ್ದು ಅಂತ ಅನಿಸ್ತದೆ ನನಗೆ. ಜೀವಿಸು ಮತ್ತು ಜೀವಿಸಲು ಬಿಡು ಈಗಿನ ಸಮಾಜದ ಅಗತ್ಯ ಎಂದು ಅನಿಸುತ್ತದೆ. ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ನಮ್ಮ ಅಜ್ಜಿಯಂದಿರ ಸುಪ್ರಭಾತದೊಂದಿಗೆ ಭಜನೆಗಳೊಂದಿಗೆ ನಮ್ಮ ದಿನ ಬೆಳಕಾಗ್ತಾ ಇತ್ತು. ಜೊತೆಗೆ ಮನೆಯಲ್ಲಿ ಬೆಳಗ್ಗೆ ಪೂಜೆ ನಡೀತಾ ಇತ್ತು, ಅಷ್ಟವಿಧಾರ್ಚನೆ ಪೂಜೆಗಳು ನಡೀತಾ ಇದ್ವು, ಸಾಯಂಕಾಲ ಮನೆಯವರೆಲ್ಲ ಸೇರಿ ಭಜನೆ ಮಾಡ್ತಾ ಇದ್ವಿ. ಹಾಗಾಗಿ ಅನೇಕ ಶ್ಲೋಕಗಳು, ಅನೇಕ ಸ್ತೋತ್ರಗಳು ಕಿವಿಗೆ ಬಿದ್ದು ಬಿದ್ದು ಕಂಠಪಾಠವಾಗ್ತಾ ಇತ್ತು. ಈ ಕೆಲವು ಅನೇಕ ಶಬ್ದಗಳು ನಮ್ಗೆ ಬಾಯಿ ಮಾತಲ್ಲಿ ರೂಢಿಯಿಂದ ಬರ್ತಾ ಇತ್ತು. ಆಗ ಕಲಿತ ಭರತೇಶವ ವೈಭವ ಆಗಲಿ, ಶತಕತ್ರಯದ ಶ್ಲೋಕಗಳಾಗಲಿ ಇಂದಿಗೂ ಕಂಠಪಾಠವಾಗಿ ಬಿಟ್ಟಿವೆ. ಆದರೆ ಈಗಿನ ಚಿಕ್ಕ ಸಂಸಾರಗಳಲ್ಲಿ, ಒತ್ತಡದ ಜೀವನದಲ್ಲಿ ಇಂಥದನ್ನೆಲ್ಲ ಪಾಲಿಸುವುದು ತುಂಬಾ ಕಷ್ಟ. ಹಾಗಾಗಿ ಇಂತಹ ಶಿಬಿರದ ಅತಿ ಅಗತ್ಯ ಇದೆ ಅಂತ ಅನಿಸ್ತದೆ. ಅದರಲ್ಲೂ ಇವತ್ತಿನ ಆಯೋಜಕರು ತುಂಬಾ ಚಿಕ್ಕದಾಗಿ ಯೋಜಿಸದೆ, ಚಿಕ್ಕ ಪ್ರಮಾಣದ ಯೋಜನೆಯನ್ನು ಹಾಕಿಕೊಳ್ಳದೆ ಪೂರ್ತಿ ಒಂದು ವರ್ಷದವರೆಗೆ ಎಲ್ಲ ವಯೋಮಾನದ ಮಕ್ಕಳಿಗೂ ಆಸಕ್ತಿ ಆಗುವಂತಹ, ಸರಿಯಾಗುವಂತಹ ಪಾಠದ ಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಅವರ ಪ್ರಯತ್ನಕ್ಕೆ ನಾನು ಅಭಿನಂದಿಸುತ್ತ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ತಕ್ಕ ಧನ್ಯವಾದವನ್ನು ಸಲ್ಲಿಸಿ ಎಲ್ಲರಿಗೂ ಮನ್ನಿಸ್ತಾ ಇದ್ದೀನಿ. ಅತ್ಯಂತ ಅರ್ಥಪೂರ್ಣವಾಗಿ ಮಾತಾಡಿದ ಶ್ರೀ ಶ್ರದ್ಧಾ ಅಮಿತ್ ಅವರಿಗೆ ಧನ್ಯವಾದಗಳು. ಹಾಗೆ ಉದ್ಘಾಟನೆಯನ್ನು ಸಹ ಮಾಡಿರುತ್ತಾರೆ. ಅವರಿಗೆ ಜೊತೆಯಾದಂತಹ ಮೈತ್ರಿ ಧರ್ಮಸ್ಥಳ ಹಾಗೂ ಸಂಯುತ ಇವರಿಗೂ ಧನ್ಯವಾದಗಳು.